ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಫ್ರೆಂಡ್ಸ್ ನಾವು ಇಂದಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಕಾನ್ಸೆಪ್ಟ್ ಒಂದಿಗೆ ಪ್ರಶ್ನೋತ್ತರ ಮಾಲೆಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವಂತಹ ವಿಡಿಯೋ ಆಗಿದೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಪ್ರಶ್ನೆ ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗ ಕಂಡು ಹಿಡಿಯಲು ಪ್ರಯತ್ನಿಸಲು ಪ್ರಮುಖವಾದಂತಹ ಕಾರಣವೇನಾಗಿತ್ತು ಜಲಮಾರ್ಗ ಕಂಡುಹಿಡಿಯಲು ಪ್ರಮುಖವಾದಂತಹ ಕಾರಣ ಏನಾಗಿತ್ತಪ್ಪ ಅಂತಂದ್ರೆ ಭೂಮಾರ್ಗವನ್ನ ಮುಚ್ಚಲ್ಪಟ್ಟಿದ್ದು ಎಲ್ಲಿಂದು ಭೂಮಾರ್ಗ ಮುಚ್ಚಲ್ಪಡ್ತು ಅಂತಂದ್ರೆ ಎರಡನೇ ಪ್ರಶ್ನೆ ಭಾರತ ಐರೋಪ್ಯ ದೇಶಗಳ ನಡುವಿನ ಭೂಮಾರ್ಗ ಮುಚ್ಚಲು ಪ್ರಮುಖವಾದಂತಹ ಕಾರಣ ಏನಪ್ಪಾ ಏನಾಗಿತ್ತು ಕಾರಣ ಅಂತಂದ್ರೆ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡಿದ್ದ ಇದಕ್ಕೆ ಪ್ರಮುಖವಾದಂತಹ ಕಾರಣ ಆಗಿತ್ತು ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಂತಹ ವರ್ಷ ಯಾವುದು ಕ್ರಿಸ್ತಶಕ ಒಂದ್ ಸಾವಿರದ ನಾನೂರ ಐವತ್ ಮೂರರಲ್ಲಿ ಏನ್ ಮಾಡ್ತಾರೆ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡಾದ ನಂತರ ಭೂಮಾರ್ಗ ಅಲ್ಲಿ ಏನಾಗುತ್ತೆ ಮುಚ್ಚಲ್ಪಡುತ್ತೆ ಇದರಿಂದಾಗಿ ಭಾರತ ಮತ್ತು ಐರೋಪ್ಯ ರಾಷ್ಟ್ರಗಳ ನಡುವೆ ಸಂಪರ್ಕ ಕಡಿತವಾಗುತ್ತೆ ಹಾಗಾಗಿ ಮುಂದಿನ ಪ್ರಶ್ನೆ ನೋಡೋಣ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದ ಪೋರ್ಚುಗೀಸ್ ನಾವಿಕ ಯಾರು ಯಾರಪ್ಪ ಅಂತಂದ್ರೆ ವಾಸ್ಕೋಡಿ ಗಾಮ ಭೂಮಾರ್ಗ ಮುಚ್ಚಿದ ಆದ ನಂತರ ಉಳ್ಕೊಂಡಿರೋದು ಅಂತಂದ್ರೆ ಜಲಮಾರ್ಗದ ಮುಖಾಂತರ ಏನ್ ಮಾಡ್ಬೋದು ವ್ಯಾಪಾರವನ್ನ ಮಾಡಬಹುದು ಅಂತಕ್ಕಂಥ ದೃಷ್ಟಿಯಿಂದ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಅಂತಂದ್ರೆ ವಾಸ್ಕೋಡಿ ಗಾಮ ಇದರಂತಾನೆ ಮುಂದಿನ ಪ್ರಶ್ನೆ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದಂತಹ ವರ್ಷ ಯಾವುದು ಎಷ್ಟನೇ ವರ್ಷದಲ್ಲಿ ಎಂತಂದ್ರೆ ಕ್ರಿಸ್ತಶಕ ಒಂದ್ ಸಾವಿರದ ನಾನೂರ ತೊಂಬತ್ತೆಂಟು ಮೇ ಹದಿನೇಳರಲ್ಲಿ ಜಲಮಾರ್ಗವನ್ನ ಕಂಡುಹಿಡಿತಾನೆ ನಂತರ ಭಾರತಕ್ಕೆ ವ್ಯಾಪಾರಕ್ಕೆ ಬಂದಂತಹ ಪ್ರಥಮ ಐರೋಪ್ಯರು ಯಾರು ಬೇರೆ ಯಾರು ಅಲ್ಲ ಪೋರ್ಚುಗೀಸರು ವಾಸ್ಕೋಡಿ ಗಾಮ ಭಾರತಕ್ಕೆ ಕ್ರಿಸ್ತಶಕ ಒಂದ್ ಹದಿನೇಳರಂದು ಬಂದು ತಲುಪಿದಂತಹ ಬಂದರು ಯಾವುದು ಕಲ್ಲಿಕೋಟೆ ಬಂದರನ್ನು ತಲುಪ್ತಾನೆ ಅದಾದ ನಂತರ ಮುಂದಿನ ಪ್ರಶ್ನೆ ವಾಸ್ಕೋಡಿ ಗಾಮನಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದ ಕಲ್ಲಿಕೋಟೆಯ ದೊರೆ ಯಾರು ಜಾಮೋರಿನ್ ಅಂತಕ್ಕಂಥ ದೊರೆ ಕಲ್ಲಿಕೋಟೆಯಲ್ಲಿ ಆಳ್ತಾ ಆಳ್ತಾ ಇದ್ದಂತ ದೊರೆ ಆಗಿದ್ದ ಇವನ್ ಮಾಡ್ತಾನೆ ಅಲ್ಲಿ ಆ ಕಲ್ಲಿಕೋಟೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ವಾಸ್ಕೋಡಿಗ ನೀಡ್ತಾನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪೋರ್ಚುಗೀಸರ ಪ್ರಥಮ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದವರು ಯಾರು ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಆಲ್ಮೇಡ್ ಭಾರತದಲ್ಲಿ ಬ್ಲೂ ವಾಟರ್ ಪಾಲಿಸಿಯನ್ನು ಅನುಸರಿಸಿದ ಪೋರ್ಚುಗೀಸ್ ಗವರ್ನರ್ ಯಾರು ಫ್ರಾನ್ಸಿಸ್ಕೋ ಆಲ್ಮೇಡ್ ಆಗಿರ್ತಾನೆ ಕಾನ್ಸ್ಟಾಂಟಿನೋಪಲ್ನ ಈಗಿನ ಹೆಸರೇನು ಅಂದ್ರೆ ಇಸ್ತಾಂಬೂಲ್ ಕಾನ್ಸ್ಟಾಂಟಿನೋಪಲ್ನ ಈಗಿನ ಹೆಸರು ಇಸ್ತಾಂಬುಲ್ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೀಗೆ ಹತ್ತು ಹಲವಾರು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂತರ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಸಮುದ್ರಯಾನವನ್ನು ಪ್ರೋತ್ಸಾಹಿಸಿದಂತಹ ಮೊದಲ ದೇಶ ಯಾವುದು ಅಂದ್ರೆ ಪೋರ್ಚುಗಲ್ ಮುಂದಿನ ಪ್ರಶ್ನೆ ಆಲ್ಮೇಡನು ಒಂದು ಶಕ್ತಿಯುತವಾದಂತಹ ನೌಕಾಬಲವನ್ನು ಕಟ್ಟಲು ಕಾರಣ ಏನಾಗಿತ್ತು ಅಂದ್ರೆ ಅರಬ್ಬರನ್ನು ಅರಬ್ಬಿ ಸಮುದ್ರದಿಂದ ದೂರ ಇಡೋದಕ್ಕೋಸ್ಕರ ಏನ್ ಮಾಡ್ತಾನೆ ಆಲ್ಮೇಡ್ ಒಂದು ಶಕ್ತಿಯುತವಾದಂತಹ ನೌಕಾಬಲವನ್ನ ಕಟ್ತಾನೆ ನಂತರ ಆಲ್ಮೇಡನ ನಂತರ ಪೋರ್ಚುಗೀಸರ ವಯಸ್ ಆಗಿ ಬಂದವರು ಯಾರು ಅಲ್ಫಾನ್ಸೋಡಿ ಅರ್ ಅಲ್ಬುಕರ್ಕ್ ಅಂತ ಹೇಳ್ಬಿಟ್ಟು ಯಾರಾದ್ಮೇಲೆ ಆಲ್ ಆಲ್ಮೇಡ್ನ ನಂತರ ಇವನು ಪೋರ್ಚುಗೀಸರ ವಯಸ್ ಆಗಿ ಭಾರತಕ್ಕೆ ಬರ್ತಾನೆ ಯಾರು ಅಲ್ಫಾನ್ಸೋಡಿ ಅಲ್ಬುಕರ್ಕ್ ನಂತರ ಆಲ್ಮೇಡ್ನ ನಂತರ ಪೋರ್ಚುಗೀಸರ ವಾಯ್ ವಯಸ್ಸ್ರಾಗಿ ಬಂದಂತಹ ಅಲ್ಫಾನ್ಸೋಡಿ ಅಲ್ಬುಕರ್ಕ್ ಯಾವ ವರ್ಷಕ್ಕೆ ಭಾರತಕ್ಕೆ ಬರ್ತಾನೆ ಅಂತಂದ್ರೆ ಕ್ರಿಸ್ತಶಕ ಒಂದು ಸಾವಿರದ ಐದುನೂರ ಒಂಬತ್ತರಲ್ಲಿ ಬರ್ತಾನೆ ಭಾರತದಲ್ಲಿ ಪೋರ್ಚುಗೀಸ್ ಆಡಳಿತಕ್ಕೆ ಭದ್ರ ಬುನಾದಿಯನ್ನು ಹಾಕಿದವನು ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ ವಯಸ್ಸರಾಗಿರ್ತಕ್ಕಂತ ಅಲ್ಫಾನ್ಸೋಡಿ ಅಲ್ಬುರ್ಕರ್ಕ್ನು ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಎಂದು ಹೆಸರಾದ ವೈಸ್ರಾಯ್ ಯಾರು ಅಲ್ಫಾನ್ಸೋಡಿ ಅಲ್ಬುಕರ್ಕ್ ನಂತರ ಪೋರ್ಚುಗೀಸರು ಹಿಂದೂ ಮಹಿಳೆಯರನ್ನು ವಿವಾಹವಾಗಲು ಪ್ರೋತ್ಸಾಹಿಸುತ್ತಿದ್ದ ಪೋರ್ಚುಗೀಸ್ ಗವರ್ನರ್ ಯಾರು ಯಾರಪ್ಪ ಅಂತಂದ್ರೆ ಅಲ್ಫಾನ್ಸೋಡಿ ಅಲ್ಬುಕರ್ಕ್ ನಂತರದ ಪ್ರಶ್ನೆ ಪೋರ್ಚುಗೀಸರು ಬಿಜಾಪುರ್ ಸುಲ್ತಾನರಿಂದ ಗೋವಾ ವಶಪಡಿಸಿಕೊಂಡಂತಹ ವರ್ಷ ಯಾವುದು ಕ್ರಿಸ್ತಶಕ ಒಂದ್ ಸಾವಿರದ ಐದುನೂರ ಹತ್ತರಲ್ಲಿ ಏನ್ ಮಾಡ್ತಾರೆ ಪೋರ್ಚುಗೀಸರು ಬಿಜಾಪುರ ಸುಲ್ತಾನರಿಂದ ವನ್ನ ವಶಪಡಿಸ್ಕೊಳ್ತಾರೆ ಭಾರತದಲ್ಲಿ ಪೋರ್ಚುಗೀಸ್ ವಸಾಹತು ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂದ್ರೆ ಗೋವಾ ಭಾರತದಲ್ಲಿ ಪೋರ್ಚುಗೀಸರ ಮುಖ್ಯಾಡಳಿತ ಕೇಂದ್ರ ಅಥವಾ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಗೋವಾ ಪ್ರದೇಶವಾಗಿತ್ತು ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಪ್ರಮುಖವಾದಂತಹ ಕಾರಣ ಏನಾಗಿತ್ತಪ್ಪ ಅಂದ್ರೆ ಅಲ್ಬುಕರ್ಕನ ಅಸಮರ್ಥ ಉತ್ತರಾಧಿಕಾರಿಗಳು ಅಲ್ಬುಕರ್ಕನ ನಂತರ ಬಂದಂತಹ ಯಾವುದೇ ವಯಸ್ ಆಗಿರ್ಲಿ ಅಥವಾ ಗವರ್ನರ್ಗಳಾಗ್ಲಿ ಅವರು ಸರಿಯಾದಂತಹ ಆಡಳಿತವನ್ನ ನಡೆಸ್ತಿರದೇ ಕಾರಣದಿಂದ ಏನಾಗ್ತಾರೆ ಪೋರ್ಚುಗೀಸರು ಭಾರತದಲ್ಲಿ ಅವನತಿಯನ್ನ ಹೊಂದಲು ಕಾರಣ ಆಗುತ್ತೆ ನಂತರ ಬ್ರಿಟಿಷರು ಪೋರ್ಚುಗೀಸರನ್ನು ಸೋಲಿಸಿದ ಯುದ್ಧ ಯಾವುದು ಸ್ವಾಲಿ ಕದನದಲ್ಲಿ ಬ್ರಿಟಿಷರು ಪೋರ್ಚುಗೀಸರನ್ನ ಸೋಲಿಸ್ತಾರೆ ಸ್ವಾಲಿ ಕದನ ನಡೆದಂತಹ ವರ್ಷ ಯಾವುದು ಅಂದ್ರೆ ಒಂದು ಸಾವಿರದ ಆರುನೂರ ಹನ್ನೆರಡರಲ್ಲಿ ಸ್ವಾಲಿ ಕದನ ನಡೆಯುತ್ತೆ ಪೋರ್ಚುಗೀಸರನ್ನು ಹೂಗ್ಲಿಯಿಂದ ಹೊರದುಡಿದವರು ಯಾರು ಮೊಘಲರು ಮೊಘಲರು ಏನು ಮಾಡ್ತಾರೆ ಪೋರ್ಚುಗೀಸರನ್ನ ಹೂಗ್ಲಿಯಿಂದ ಹೊರದುಡ್ತಾರೆ ನಂತರ ಪೋರ್ಚುಗೀಸರನ್ನು ಬೆಸ್ಸಿನಿಂದ ಹೊರಗೆ ಹಾಕಿದವರು ಮರಾಠರು ಭಾರತಕ್ಕೆ ಐರೋಪ್ಯರ ಸಂಪರ್ಕ ವಿಶೇಷವಾಗಿ ಹೆಚ್ಚಿದ್ದು ಯಾರ ಆಗಮನದಿಂದ ಅಂದ್ರೆ ಯುರೋಪಿಯನ್ನರ ಒಂದು ಸಂಪರ್ಕ ವಿಶೇಷವಾಗಿ ಹೆಚ್ಚಿದ್ದು ಯಾರು ಬಂದಾದ ನಂತರ ಈ ಸಂಪರ್ಕ ಹೆಚ್ಚಿಗಾಯಿತು ಅಂದ್ರೆ ಪೋರ್ಚುಗೀಸರ ಆಗಮನದಿಂದ ಪೋರ್ಚುಗೀಸರನ್ನು ಬೆಸಿನಿಂದ ಹೊರಹಾಕಿದವರು ಮರಾಠರು ಮರಾಠ್ರು ಪೋರ್ಚುಗೀಸರ ಚಟುವಟಿಕೆಗಳಿಗೆ ನೆರವು ನೀಡುತ್ತಿದ್ದ ಕರ್ನಾಟಕದ ಪ್ರಮುಖ ರಾಜವಂಶ ಯಾವುದಾಗಿತ್ತು ಅಂದ್ರೆ ವಿಜಯನಗರದ ಅರಸರು ಪೋರ್ಚುಗೀಸರು ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ಇವರು ಅವರಿಗೆ ನೆರವನ್ನ ನೀಡ್ತಾ ಇದ್ರು ಮೊದಲ ಮುದ್ರಣ ಯಂತ್ರ ಭಾರತಕ್ಕೆ ಬಂದದ್ದು ಎಲ್ಲಿ ಗೋವಾಕ್ಕೆ ಬರುತ್ತೆ ಸ್ನೇಹಿತರೆ ಎಷ್ಟರಲ್ಲಿ ಅಂತಂದ್ರೆ ಒಂದ್ ಸಾವಿರದ ಐವತ್ತಾರರಲ್ಲಿ ಮೊದ್ ಮುದ್ರಣ ಯಂತ್ರ ಭಾರತಕ್ಕೆ ಬಂತು ಅದು ಗೋವಾ ಪ್ರದೇಶಕ್ಕೆ ಪೋರ್ಚುಗೀಸರ ಆಗಮನದಿಂದ ಭಾರತಕ್ಕೆ ಬಂದ ಅಮೆರಿಕ ಬೆಳೆಗಳು ಯಾವ್ಯಾವಪ್ಪ ಅಂತಂದ್ರೆ ತಂಬಾಕು ನೆಲಗಡಲೆ ಈರುಳ್ಳಿ ಮೆಕ್ಕೆಜೋಳ ಆಲೂಗಡ್ಡೆ ಇತ್ಯಾದಿ ಬೆಳೆಗಳೇನಾಗ್ತವ ಪೋರ್ಚುಗೀಸರ ಆಗಮನದಿಂದ ಭಾರತಕ್ಕೆ ಇವುಗಳ ಪರಿಚಯ ಆಗುತ್ತೆ ಭಾರತಕ್ಕೆ ಐರೋಪ್ಯ ವಾಸ್ತುಶಿಲ್ಪ ಶೈಲಿಯು ಪರಿಚಿತಗೊಳ್ಳಲು ಕಾರಣರಾದವರು ಯಾರು ಅಂದ್ರೆ ಪೋರ್ಚುಗೀಸರು ಭಾರತದಲ್ಲಿದ್ದ ಪೋರ್ಚುಗೀಸರ ಪ್ರಮುಖ ನೆಲೆಗಳು ಅಂದ್ರೆ ಅವರು ವಸಾಹತು ಕೇಂದ್ರಗಳು ಯಾವ್ಯಾವಾಗಿದ್ವಪ್ಪ ಅಂತಂದ್ರೆ ಕಲ್ಲಿಕೋಟೆ ಗೋವಾ ಬೆಸ್ಸಿನ್ ಸಾಲ್ಸೆಟ್ ಸೇಂಟ್ ಥೋಮ್ ಡಿಯು ದಮನ್ ಅಂಡ್ ಕೊಚ್ಚಿನ್ ಭಾರತದಲ್ಲಿ ಪೋರ್ಚುಗೀಸರ ಅಧಿಪತ್ಯ ಅಂತ್ಯಗೊಂಡಂತಹ ವರ್ಷ ಯಾವುದು ಭಾರತದಲ್ಲಿ ಪೋರ್ಚುಗೀಸರ ಆಧಿಪತ್ಯ ಅಂತ್ಯಗೊಂಡಂತಹ ವರ್ಷ ಒಂದ್ ಸಾವಿರದ ಒಂಬೈನೂರ ಅರವತ್ತೊಂದು ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದ ಹಾಲೆಂಡ್ ದೇಶೀಯರು ಯಾರು ಯಾರು ಅಂತಂದ್ರೆ ಡಚ್ಚರು ಡಚ್ಚರ ವ್ಯಾಪಾರ ಕಂಪನಿ ಯಾವುದು ಅದೇ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಪೂರ್ಣ ಹೆಸರೇನು ಅಂದ್ರೆ ದ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ದ ನೆದರ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಕಾರ್ಲೇನಿಯಸ್ ಹೌಟ್ಮನ್ ಯಾವ ದೇಶದ ವರ್ತಕನಾಗಿದ್ದನು ಡಚ್ ದೇಶದವನಾಗಿದ್ದನು ಹಾಲೆಂಡ್ ದೇಶ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತಹ ವರ್ಷ ಯಾವುದು ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಒಂದ್ ಸಾವಿರದ ಆರ್ನೂರ ಎರಡರಲ್ಲಿ ನೋಡಿ ಸ್ನೇಹಿತರೆ ಅದೇ ರೀತಿ ಡಚ್ಚರು ಭಾರತದಲ್ಲಿ ತಮ್ಮ ಪ್ರಥಮ ವ್ಯಾಪಾರಿ ಮಳಿಗೆಯನ್ನು ಸ್ಥಾಪಿಸಿದಂತಹ ಸ್ಥಳ ಮಚಲಿ ಪಟ್ಟಣ ನಂತರ ಡಚ್ಚರು ಮಚಲಿ ಪಟ್ಟಣ ತಮ್ಮ ವ್ಯಾಪಾರಿ ಮಳಿಗೆಯನ್ನು ಸ್ಥಾಪಿಸಿದಂತಹ ವರ್ಷ ಯಾವುದು ಅಂತಂದ್ರೆ ಒಂದ್ ಸಾವಿರದ ಆರ್ನೂರ ಐದರಲ್ಲಿ ಏನ್ ಮಾಡ್ತಾರೆ ಮಚಲಿ ತಮ್ಮ ವ್ಯಾಪಾರಿ ಮಳಿಗೆಯನ್ನ ಸ್ಥಾಪನೆ ಮಾಡ್ತಾರೆ ಡಚ್ಚರ ವ್ಯಾಪಾರಿ ಕೇಂದ್ರವಾಗಿದ್ದ ಕುಂದಾಪುರ ಬಳಿಯ ಸ್ಥಳ ಯಾವುದು ಬಸ್ರೂರು ಬಸ್ರೂರು ಏನಾಗಿತ್ತು ಡಚ್ಚರ ವ್ಯಾಪಾರಿ ಕೇಂದ್ರವಾಗಿತ್ತು ಭಾರತದಲ್ಲಿ ಡಚ್ ವ್ಯಾಪಾರಿ ಚಟುವಟಿಕೆಗಳ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಪುಲಿಕಾಟ್ ನಂತರ ಭಾರತದಲ್ಲಿನ ಡಚ್ಚರ ಶಕ್ತಿ ಯುರೋಪಿನ ಯುದ್ಧ ಬಹುಮಟ್ಟಿಗೆ ಕ್ಷೀಣಿಸಿತು ಅಂತ ಅಂದೋರು ಯಾರು ಪಿಇ ರಾಬರ್ಟ್ಸ್ ಡಚ್ಚರನ್ನು ಸೋಲಿಸಿದ ಇಂಗ್ಲಿಷ್ ಗವರ್ನರ್ ಯಾರು ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಮತ್ತು ಡಚ್ಚರ ನಡುವೆ ನಡೆದಂತಹ ಯುದ್ಧ ಯಾವುದು ರಾಬರ್ಟ್ ಕ್ಲೈವ್ ಮತ್ತೆ ಡಚ್ಚರ ನಡುವೆ ನಡೆದಂತಹ ಯುದ್ಧ ಬಿದ್ರ ಕದನ ಇದು ಒಂದ್ ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ಆಗುತ್ತೆ ಸ್ನೇಹಿತರೆ ಭಾರತದಲ್ಲಿದ್ದ ಡಚ್ಚರ ಪ್ರಮುಖ ನೆಲೆಗಳು ಯಾವುವು ಯಾವುವು ಅಂತಂದ್ರೆ ವಸಾಹತು ಕೇಂದ್ರಗಳು ಪುಲಿಕಾಟ್ ನಾಗಪಟ್ಟಂ ಚಿನ್ಸುರ ಕಾರೈಕೆಲ್ ಇತ್ಯಾದಿ ಪ್ರದೇಶಗಳು ವಸಾಹತು ಕೇಂದ್ರಗಳಾಗಿದ್ವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತಹ ವರ್ಷ ಯಾವುದು ಕ್ರಿಸ್ತ ಶಕ ನೂರಲ್ಲಿ ಏನಾಗುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ಸನದು ನೀಡಿದವರು ಯಾರು ಯಾರಪ್ಪ ಅಂದ್ರೆ ಬ್ರಿಟನ್ ರಾಣಿ ಎಲಿಜಬೆತ್ ಇಂಗ್ಲೆಂಡಿನ ರಾಣಿ ಈಸ್ಟ್ ಇಂಡಿಯಾ ಕಂಪನಿಗೆ ಸನದು ನೀಡಿದ ವರ್ಷ ಯಾವುದು ಯಾವ ವರ್ಷದಲ್ಲಿ ನೀಡ್ತಾಳೆ ಅಂತಂದ್ರೆ ಒಂದು ಸಾವಿರದ ಆರುನೂರು ಡಿಸೆಂಬರ್ ಮೂವತ್ತೊಂದ್ರು ಮೂವತ್ತೊಂದರಂದು ಇಂಗ್ಲೆಂಡಿನ ರಾಣಿ ಈಸ್ಟ್ ಇಂಡಿಯಾ ಕಂಪನಿಗೆ ಸನದನ್ನು ನೀಡ್ತಾರೆ ವ್ಯಾಪಾರ ರಿಯಾಯಿತಿಗಳನ್ನು ಬೇಡಿ ಜಹಾಂಗೀರನ ಬೇಡಿ ಜಹಾಂಗೀರನ ಆಸ್ಥಾನಕ್ಕೆ ಬಂದ ಮೊದಲ ಆಂಗ್ಲ ಯಾರು ಅಂದ್ರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಇವನ್ ಏನ್ ಮಾಡ್ತಾನೆ ವ್ಯಾಪಾರ ರಿಯಾಯಿತಿ ಬೇಕು ಅಂತ ಹೇಳ್ಬಿಟ್ಟು ಜಹಾಂಗೀರನ ಆಸ್ಥಾನಕ್ಕೆ ಬಂದಂತಹ ಮೊದಲ ಆಂಗ್ಲ ಅಂತ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಜಹಾಂಗೀರನ ಆಸ್ಥಾನಕ್ಕೆ ಬಂದ ವರ್ಷ ಯಾವುದು ಯಾವ ವರ್ಷ ಬರ್ತಾನೆ ಅಂತಂದ್ರೆ ಒಂದ್ ಸಾವಿರದ ಎಂಟು ಇಂಗ್ಲೆಂಡ್ ದೊರೆ ಒಂದನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ ಆಸ್ಥಾನಕ್ಕೆ ಬಂದವನು ಯಾರಪ್ಪ ಅಂದರೆ ಥಾಮಸ್ ರೋ ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಬಂದ ವರ್ಷ ಯಾವುದು ಒಂದು ಸಾವಿರದ ಆರುನೂರ ಹದಿನೈದರಲ್ಲಿ ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಬರ್ತಾನೆ ಮದ್ರಾಸ್ ನಗರ ಸ್ಥಾಪಿಸಿದವರು ಯಾರು ಅಂದರೆ ಫ್ರಾನ್ಸಿಸ್ ಡೇ ಫ್ರಾನ್ಸಿಸ್ ಡೇ ಅಂತಕ್ಕಂಥನು ಮದ್ರಾಸ್ ನಗರವನ್ನು ಸ್ಥಾಪನೆ ಮಾಡ್ತಾನೆ ಮದ್ರಾಸ್ ನಗರ ಸ್ಥಾಪನೆಯಾದಂತಹ ವರ್ಷ ಯಾವ್ದಪ್ಪ ಅಂದ್ರೆ ಒಂದ್ ಸಾವಿರದ ಆರ್ನೂರ ಮೂವತ್ತೊಂಬತ್ತರಲ್ಲಿ ಮದ್ರಾಸ್ ನಗರ ಸ್ಥಾಪನೆಯಾಗುತ್ತೆ ಸ್ನೇಹಿತರೆ ಅದರಂತನೇ ಮದ್ರಾಸ್ ನಲ್ಲಿ ಬ್ರಿಟಿಷರು ಸ್ಥಾಪಿಸಿದಂತಹ ಕೋಟೆ ಯಾವುದು ಅಂದ್ರೆ ಸೇಂಟ್ ಜಾರ್ಜ್ ಕೋಟೆ ಮುಂಬಯಿಯನ್ನು ವರದಕ್ಷಿಣೆ ರೂಪದಲ್ಲಿ ಆಂಗ್ಲರಿಗೆ ನೀಡಿದವರು ಯಾರು ಅಂತಂದ್ರೆ ಪೋರ್ಚುಗೀಸರು ಎರಡನೇ ಚಾರ್ಲ್ಸ್ ದೊರೆಯಿಂದ ಮುಂಬೈ ಕಂಪನಿಗೆ ದೊರೆತಂತಹ ದೊರೆತ ವರ್ಷ ಯಾವುದು ಕ್ರಿಸ್ತಶಕ ಹದಿನಾರುನೂರ ಅರವತ್ತೆಂಟರಲ್ಲಿ ಎರಡನೇ ಚಾರ್ಲ್ಸ್ ದೊರೆಯಿಂದ ಮುಂಬೈ ಕಂಪನಿಗೆ ದೊರೆಯುತ್ತೆ ಕಂಪನಿಗೆ ನಾಣ್ಯ ಟಂಕಿಸುವ ಯು ಮತ್ತು ಯುದ್ಧ ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರ ನೀಡಿದವರು ಯಾರು ಇಂಗ್ಲೆಂಡ್ ದೊರೆ ಎರಡನೇ ಚಾರ್ಲ್ಸ್ ಒಂದ್ ಸಾವಿರದ ಆರ್ನೂರ ತೊಂಬತ್ತೇಳರಲ್ಲಿ ಈ ಒಂದು ಅಧಿಕಾರವನ್ನ ನೀಡ್ತಾನೆ ಇಂಗ್ಲಿಷರು ಬಾಂಬೆ ನಗರ ಸ್ಥಾಪಿಸಿದಂತಹ ವರ್ಷ ಯಾವುದು ಯಾವ ವರ್ಷದಲ್ಲಿ ಬಾಂಬೆ ನಗರವನ್ನು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಒಂದ್ ಸಾವಿರದ ಏಳುನೂರ ಇಪ್ಪತ್ತರಲ್ಲಿ ಬಾಂಬೆ ನಗರವನ್ನ ಸ್ಥಾಪನೆ ಮಾಡ್ತಾರೆ ಯಾರು ಇಂಗ್ಲಿಷ್ನವರು ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರ ಮಾಡಲು ಕಂಪನಿಗೆ ಅನುಮತಿ ನೀಡಿದವರು ಯಾರು ಅಂದ್ರೆ ಮೊಘಲ್ ದೊರೆ ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ನೀಡಿದ ಮೊಘಲ್ ದೊರೆ ಯಾರು ಅಂತಂದ್ರೆ ಫರೋಕ್ಸಿ ಯಾರ್ ಫರುಕ್ಸಿಯಾರ್ ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ನೀಡಿದ ವರ್ಷ ಯಾವುದು ಅಂದರೆ ಒಂದು ಸಾವಿರದ ಏಳ್ನೂರ ಹದಿನೇಳರಲ್ಲಿ ಈ ಒಂದು ಅನುಮತಿಯನ್ನು ಫಕ್ ಇಂಗ್ಲಿಷ್ ಸರ್ಕಾರಕ್ಕೆ ನೀಡ್ತಾನೆ ಕಂಪನಿಗೆ ನೀಡಿದ ವ್ಯಾಪಾರ ಅನುಮತಿಗೆ ಪ್ರತಿಯಾಗಿ ಫರುಕ್ಸಿಯಾರ್ ಪಡೆದ ಮೊತ್ತ ಎಷ್ಟು ಅಂದರೆ ಕೇವಲ ಮೂರು ಸಾವಿರ ರೂಪಾಯಿಗಳಿಗೆ ಏನು ಮಾಡ್ತಾನೆ ಈ ಒಂದು ವ್ಯಾಪಾರ ಅನುಮತಿಗೆ ಪ್ರತಿಯಾಗಿ ತಗೊಳ್ತಾನೆ ಪರೋಕ್ಸಿಯಾರನ ರೋಗವನ್ನು ಗುಣಪಡಿಸಿದ ಕಂಪನಿಯ ವೈದ್ಯ ಯಾರು ಅಂತ ಕೇಳಿದರೆ ವಿಲಿಯನ್ ಹ್ಯಾಮಿಲ್ಟನ್ ಕಲ್ಕತ್ತಾ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ ಅಂತಂದ್ರೆ ಒಂದ್ ಸಾವಿರದ ಆರ್ನೂರ ತೊಂಬತ್ ಆರಲ್ಲಿ ಕಲ್ಕತ್ತಾ ಸ್ಥಾಪನೆಯಾಗುತ್ತೆ ಕಲ್ಕತ್ತಾದಲ್ಲಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಯಾವುದು ಕಲ್ಕತ್ತಾದಲ್ಲಿ ಬ್ರಿಟಿಷರು ನಿರ್ಮಿಸಿದಂತಹ ಕೋಟೆ ಫೋರ್ಟ್ ವಿಲಿಯಂ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದವರು ಯಾರು ಅಂತ ಜಾಬ್ ಜಾರ್ನಾರ್ ನೋಡಿ ಸ್ನೇಹಿತರೆ ವಿಡಿಯೋವನ್ನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಅಂತಂದ್ರೆ ದಯವಿಟ್ಟು ಪೂರ್ಣ ವಿಡಿಯೋವನ್ನ ವಾಚ್ ಮಾಡಿ ಸ್ನೇಹಿತರೆ ಭಾರತದಲ್ಲಿ ಬ್ರಿಟಿಷರ ಆರಂಭದ ರಾಜಧಾನಿ ಯಾವುದು ಕಲ್ಕತ್ತಾ ಕಲ್ಕತ್ತಾ ಯಾವ ವರ್ಷದವರೆಗೆ ಭಾರತದ ರಾಜಧಾನಿಯಾಗಿತ್ತು ಒಂದ್ ಸಾವಿರದ ಒಂಬೈನೂರ ಹನ್ನೊಂದನೇ ಹನ್ನೊಂದನೇ ಇಸ್ವಿವರೆಗೂ ವರೆಗೂ ಕೂಡ ಕಲ್ಕತ್ತಾ ಭಾರತದ ರಾಜಧಾನಿಯಾಗಿತ್ತು ಬಂಗಾಳದ ಸುಬೇದಾರನ ರೋಗ ಗುಣಪಡಿಸಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿ ಪಡೆದಂತಹ ಕಂಪನಿಯ ವೈದ್ಯ ಯಾರು ಅಂದರೆ ಗೇಬ್ರಿಯಲ್ ಬೋಲ್ಟ್ ಬಂಗಾಳದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಅನುಮತಿ ನೀಡಿದಂತಹ ಮೊಘಲ್ ದೊರೆ ಯಾರು ಔರಂಗಜೇಬ್ ಬಂಗಾಳದಲ್ಲಿ ಮೊಘಲ್ ದೊರೆ ಯಾವ ಆಧಾರದ ಮೇಲೆ ಕಂಪನಿಗೆ ವ್ಯಾಪಾರ ಅನುಮತಿಯನ್ನ ನೀಡಿದನು ವಾರ್ಷಿಕ ಒಂದೂವರೆ ಲಕ್ಷ ರೂಪಾಯಿ ಕಂದಾಯ ಪಾವತಿಯ ಆಧಾರದ ಮೇಲೆ ಮಾಡ್ತಾನೆ ಬಂಗಾಳದಲ್ಲಿ ದೊರೆ ಈ ಒಂದು ಆಧಾರವನ್ನು ಇಟ್ಕೊಂಡ್ಬಿಟ್ಟು ಈ ಒಂದು ಆಧಾರದ ಮೇಲೆ ಕಂಪನಿಗೆ ವ್ಯಾಪಾರ ಅನುಮತಿಯನ್ನ ನೀಡ್ತಾನೆ ಇಂಗ್ಲಿಷರ ಪ್ರಮುಖ ವ್ಯಾಪಾರಿ ನೆಲೆಗಳು ಯಾವ್ಯಾವು ಅಂತಂದ್ರೆ ಸೂರತ್ ಆಗ್ರಾ ಖಾಸಿಂ ಬಜಾರ್ ಬ್ರೋಚ್ ಬಾಂಬೆ ಮದ್ರಾಸ್ ಹೂಗ್ಲಿ ಕಲ್ಕತ್ತಾ ಇಷ್ಟೇ ಅಲ್ದಂಗೆ ಇತ್ಯಾದಿ ಸ್ಥಳಗಳು ಏನಾಗಿದ್ವು ಅವರ ನೆಲೆಗಳಾಗಿದ್ವು ಅವರ ವಸಾಹತು ಕೇಂದ್ರಗಳಾಗಿದ್ವು ಭಾರತಕ್ಕೆ ವ್ಯಾಪಾರಕ್ಕೆಂದು ಆಗಮಿಸಿದಂತಹ ಯುರೋಪಿಯನ್ನರಲ್ಲಿ ಕೊನೆಯವರು ಯಾರು ಅಂತ ಕೇಳಿದರೆ ಫ್ರೆಂಚರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತಹ ವರ್ಷ ಯಾವುದು ಕ್ರಿಸ್ತ ಶಕ್ ಒಂದ್ ಸಾವಿರದ ಆರ್ನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಯಾಗುತ್ತೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇದು ಇಟ್ಸ್ ಇಂಡೆನ್ಸ್ ಆರಿಯೆಂಟೆಡ್ಸ್ ಅಂತ ಹೇಳಿ ಕರೀತಾರೆ ಇದನ್ನ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಎಂದು ಹೆಸರಾದವರು ಯಾರು ಅಂತಂದ್ರೆ ಫ್ರಾಂಕೋಯಿಸ್ ಮಾರ್ಟಿನ್ ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಫ್ರೆಂಚರ ಪ್ರಥಮ ವ್ಯಾಪಾರಿ ಕೋಟೆ ಸ್ಥಾಪನೆಯಾಗಿದ್ದಲ್ಲಿ ಅಂತಂದ್ರೆ ಸೂರತ್ನಲ್ಲಿ ಮಚಲಿಪಟ್ಟಂನಲ್ಲಿ ಪಟ್ಟಣಂನಲ್ಲಿ ವ್ಯಾಪಾರ ಕೋಟಿ ಸ್ಥಾಪಿಸಲು ಫ್ರೆಂಚರಿಗೆ ಅನುಮತಿ ನೀಡಿದವರು ಯಾರು ಅಂತಂದ್ರೆ ಗೋಲ್ಕೊಂಡ ಸುಲ್ತಾನ ಚಂದ್ರನಾಗೂರಿನಲ್ಲಿ ವ್ಯಾಪಾರ ಕೋಟಿ ಸ್ಥಾಪಿಸಲು ಫ್ರೆಂಚರಿಗೆ ಅನುಮತಿ ನೀಡಿದವರು ಯಾರು ಅಂತಂದ್ರೆ ಬಂಗಾಳದ ಗವರ್ನರ್ ಶಹಿಸ್ತಾ ಖಾನ್ ಕಾರೈಕಲಲ್ನಲ್ಲಿ ವ್ಯಾಪಾರ ಕೋಟಿ ಸ್ಥಾಪಿಸಿದಂತಹ ಫ್ರೆಂಚ್ ಗವರ್ನರ್ ಯಾರು ಯಾರಪ್ಪ ಅಂದ್ರೆ ಡೂಮ್ ಅತ್ಯಂತ ಪ್ರಸಿದ್ಧವಾದಂತಹ ಗವರ್ನರ್ ಇವನು ಡೂಮ್ ಫ್ರೆಂಚರು ಸೂರತ್ನಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದಂತಹ ವರ್ಷ ಯಾವುದು ಅಂದ್ರೆ ಆರುನೂರ ಅರವತ್ತೇಳರಲ್ಲಿ ಏನು ಮಾಡ್ತಾರೆ ವ್ಯಾಪಾರ ಕೇಂದ್ರವನ್ನ ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ ಫ್ರೆಂಚ್ ವಸಾಹತು ಸಾಮ್ರಾಜ್ಯದ ರಾಜಧಾನಿ ಪಾಂಡಿಚೇರಿಯಾಗಿತ್ತು ಭಾರತದಲ್ಲಿ ಫ್ರೆಂಚರ ಅಧಿಕಾರ ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವನು ಯಾರು ಡೂಪ್ಲೆ ಫ್ರೆಂಚರ ಗವರ್ನರ್ ಡೂಪ್ಲೆ ಭಾರತಕ್ಕೆ ಬಂದ ವರ್ಷ ಯಾವುದು ಕ್ರಿಸ್ತ ಶಕ ಒಂದ್ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡೂಪ್ಲೆ ಭಾರತಕ್ಕೆ ಬರ್ತಾನೆ ಈತನು ಅತ್ಯಂತ ಪ್ರಮುಖವಾದಂತಹ ಫ್ರೆಂಚ್ ಗವರ್ನರ್ ಅಂತ ಹೇಳ್ಬೋದು ಭಾರತದಲ್ಲಿನ ಫ್ರೆಂಚ್ ನೆಲೆಗಳಾವು ಅಂತಂದ್ರೆ ಪಾಂಡಿಚೇರಿ ಚಂದ್ರನಾಗೂರ್ ಮಾಹೆ ಬಾಲ್ಸೂರ್ ಮಚಲಿಪಟ್ಟಣ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ಸ್ಥಾಪಿಸಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದ್ದವರು ಯಾರು ಅಂದರೆ ಗವರ್ನರ್ ಡೋಲೆ ಆಗಿದ್ದ ಇವನ ಒಂದು ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂತಂದ್ರೆ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಇತ್ತು ಒಬ್ಬ ದೊಡ್ಡ ಮಹತ್ವಾಕಾಂಕ್ಷಿ ಅಂತಾನೆ ಹೇಳ್ತಾರೆ ಇವನಿಗೆ ಸೊ ಹಾಗಿದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಸುಮಾರು ಸಾಕಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನ ಚರ್ಚೆ ಮಾಡಿದ್ದೇವೆ ತಮ್ಗೆಲ್ಲರಿಗೂ ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ನಂತರ ವಿಡಿಯೋ ಲಿಂಕನ್ನು ತಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವೀಡಿಯೋವನ್ನು ನಡುವೆ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ಣ ವಿಡಿಯೋ ನೋಡಿ ಇದರಿಂದ ನಿಮಗೆ ಯೂಸ್ ಆಗುತ್ತೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು